ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯುವರ್ ಆನರ್, ತಂದೆಯಿಂದ ಬೇರೆಯಾದ ಹರ್ಷಿತ್ ತಮ್ಮ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗೋ ದಾರಿನಲ್ಲಿ ನಮ್ಮ ಕ್ಲೈಂಟ್ ಉಷಾ ಒಬ್ಳೆ ನಿಂತಿದ್ದವಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಈ ಕೃತ್ಯನ ಎಸಗಿದ್ದಾರೆ. ಘಟನೆ ನಡೆದ ಜಾಗ ಇವರಿಗೆ ಸೇರಿದ್ದು ಅನ್ನೋ ಡಾಕ್ಯುಮೆಂಟ್ಸ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಯುವರ್ ಆನರ್. ಮನುಷ್ಯರು ಮಾನವೀಯತೆಯನ್ನ ಕಳ್ಕೋತಿದ್ದಾರೆ ಅನ್ನೋದಕ್ಕೆ ಇನ್ನೂ ಒಂದು ಘಟನೆ ನಡೆದಿದೆ ಯುವರ್ ಆನರ್. ಆರೋಪಿಯ ತಂದೆ ದೇವೇಂದ್ರ ಅರಸ್ ಅವರು ನಮ್ಮ ಕ್ಲೈಂಟ್ ಉಷಾಳ ತಂದೆ ಮುನಿಸ್ವಾಮಿ ಅವರಿಗೆ ದುಡ್ಡಿನ ಆಮಿಷ ಒಡ್ಡಿ ಈ ಕೇಸ್ ಅನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ಯುವರ್ ಆನರ್. ಇದಕ್ಕೆ ಸಾಕ್ಷಿ ಕೋಟೆ ರಾಮಚಂದ್ರ ರಾಯರ ಹೆಂಡತಿ ಶ್ರೀಮತಿ ಸೀತಾ. ಅವರು ಇವತ್ತು ಈ ಕೋರ್ಟ್ ಅಲ್ಲಿ ಹಾಜರಾಗಿದ್ದಾರೆ ಯುವರ್ ಆನರ್. ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ ಯುವರ್ ಆನರ್, ಉಷಾಳನ್ನ ಕೈ ಹಿಡಿದು ಕಾರ್ ಒಳಗೆ ಎಳ್ಕೋತಿದ್ದನ್ನ ಅಲ್ಲೇ ಕೂತು ಶೂ ಪಾಲಿಶ್ ಮಾಡ್ತಿದ್ದ ಒಬ್ಬ ತಾತ ಕೂಡ ಇದನ್ನ ನೋಡಿದ್ದಾರೆ, ಅದರ ಹೇಳಿಕೆನೂ ಕೊಟ್ಟಿದ್ದಾರೆ. ಆ ಕಾರ್ ನಂಬರ್ ಅನ್ನ ಗುರುತಿಸು ಇದ್ದಾರೆ. ಆ ಕಾರು ಇವ್ರ ಹತ್ರನೇ ಇದೆ ಅನ್ನೋದು ಸಹ ಪ್ರೂವ್ ಆಯ್ತು. ಎಲ್ಲಾ ಸಾಕ್ಷಿಗಳು ಹರ್ಷಿತ್ ದೇವೇಂದ್ರ ಅರಸ್ ಅವರ ವಿರುದ್ಧವಾಗೇ ಇದೆ ಯುವರ್ ಆನರ್. ಯುವರ್ ಆನರ್, ಈ ಮೂಲಕ ಈ ಅಮಾನವೀಯ ಕೃತ್ಯವನ್ನ ಹರ್ಷಿತ್ ಅವರೇ ಎಸಗಿದ್ದಾರೆ ಅನ್ನೋದು ಸಾಬೀತು ಆಗ್ತಾ ಇದೆ. ಯುವರ್ ಆನರ್, ಉಷಾಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಈ ಹರ್ಷಿತ್ ದೇವೇಂದ್ರ ಅರಸ್ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ನೀವು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯುವರ್ ಆನರ್. ಅದ್ ಹೇಗ್ ನೀನ್ ಬಚಾವ್ ಆಗ್ತಿ ಅಂತ ನಾನು ನೋಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.